ಬಲಿ ಅನ್ನುವ ಆತಂಕದ ಪ್ರಶ್ನೆ ಕಾಡ್ತಾ ಇದೆ ಏನು ನೋ ಇಲ್ಲಿ ನೋಡಿ ಅವರು ಹಿಂದೆಲ್ಲ ಬಿಜೆಪಿ ಪಟ್ಟಿ ಮಾಡ್ತಾ ಇದ್ದಾರೆ ಅದು ಎರಡು ಇರಲಿ ಅಥವಾ ಎರಡೇ ಇರಲಿ ಅವಾಗಿವರು ಲೀಡರ್ ಆಫ್ ಅಪೋಸಿಷನ್ ಇದ್ರಲ್ಲ ಸಿದ್ದರಾಮಯ್ಯನವರು ಯಾಕೆ ಧ್ವನಿ ಎತ್ತಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಪೋಸಿಷನ್ ಸ್ಥಾನದಲ್ಲಿದೆ ನಾವು ನಮ್ಮ ಲೀಡರ್ ಆಫ್ ಅಪೋಸಿಷನ್ ಧ್ವನಿ ಎತ್ತಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಧ್ವನಿ ಎತ್ತಿದ್ದಾರೆ ನಾವು ಈ ಏನು ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ವಾಲ್ಮೀಕಿ ಹಗರಣವನ್ನು ಹೊರಗೆ ತಂದಿದ್ದೀವಿ ಏನು ಸ ಜನಸಾಮಾನ್ಯರ ದುಡ್ಡನ್ನು ಇವರು ತಮ್ಮ ಎಲೆಕ್ಷನ್ ಖರ್ಚಿಗೋಸ್ಕರ ಉಪಯೋಗಿಸ್ಕೊಂಡಿದ್ದಾರೆ ಅಂತೇಳಿ ಮೊನ್ನೆ ಇದು ಇ ಡಿ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿದೆ ಅಂದರೆ ಸರಾಯ ಅಂಗಡಿಗೆ ಹೋಗಿದೆ ಅಂತೇಳಿ ಸೊ ಅದೇ ಥರ ಗೋಡ್ ಸ್ಮಿತ್ ಅಂಗಡಿಗೆ ಹೋಗಿದೆ ಅಂತೇಳಿ ಅದೇ ಥರ ಲ್ಯಾಂಬರ್ಗಿನ ಕಾರ್ಗಳನ್ನು ತೊಗೊಂಡಿದ್ದಾರೆ ಅಂತೇಳಿ ಅಂದರೆ ಏನು ಸ ಜನರ ದುಡ್ಡನ್ನು ಈ ಥರ ಈ ರೀತಿ ತಮ್ಮ ಒಂದು ಪಾರ್ಟಿ ಫಂಡ್ ಥರ ಉಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇದನ್ನ ಹೆಕ್ಕಿ ತೆಗೆದಿದೆ ಮತ್ತು ಇದನ್ನು ಇಕ್ಕಟ್ಟಿನಲ್ಲಿ ಸರ್ಕಾರ ಸಿಗಿಸಿದೆ ಈ ಕೆಲಸನ ಸಮ ಸಮ ಸಮಾಜದ ಕನಸು ಕಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲರೂ ಒಂದೇ ಎಲ್ಲರೂ ಸಮಾನರು ನಾನು ಅಹಿಂದದ ಒಂದು ಬ್ರ್ಯಾಂಡ್ ಅಂಬಾಸಿಡರು ಅನ್ನೋ ರೀತಿಯಿಂದ ಪ್ರೊಜೆಕ್ಟ್ ಮಾಡ್ಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ನಂಬರ್ ಒನ್ ಹಿಂದಿನ ಸರ್ಕಾರದಲ್ಲಿ ಹಗರಣ ಆಗಿದ್ದೇ ನಿಜವಾಗಿದ್ರೆ ಯಾಕೆ ಸುಮ್ಮನಿದ್ರು ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಿದ್ರ ಇವರು ರಾಜಕಾರಣನ ಅಥವಾ ಬ್ಲ್ಯಾಕ್ ಮೇಲ್ ಮಾಡ್ಕೊಳಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೋಸ್ಕರ ಅವನ್ನ ಎತ್ತಿಟ್ಕೊಂಡಿದ್ರಾ ಅಲ್ವಾ ಆಮೇಲೆ ಎರಡನೇದ್ದು ಯಾಕೆ ಇವತ್ತು ಒಂದು ದಲಿತ ಆಮೇಲೆ ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ಇವರು ಮಟ್ಟ ಹಾಕ್ತೀನಿ ಮಟ್ಟ ಹಾಕ್ತೀನಿ ಅನ್ನೋ ಅನ್ನ ಮೊದಲು ಅದನ್ನು ಮಟ್ಟ ಹಾಕಿರಿ ಮೊದಲು ಆ ಒಂದು ಮಂತ್ರಿನ ಮಟ್ಟ ಹಾಕಿರಿ ನೀವು ಅಂದರೆ ಆ ಒಂದು ಅಹಿಂದ ಸಮಾಜದಿಂದಾನ ಅನ್ನ ತಿಂದ್ಕೊಂಡು ಅಹಿಂದ ಸಮಾಜದನ ಸಮಾಜದ ಮುಖ್ಯಮಂತ್ರಿ ಆಗಿ ಬೆಳೆದು ಅಹಿಂದ ಸಮಾಜದ ಇವರು ನಾಯಕರಂತ ಅನ್ನಿಸ್ಕೊಂಡು ಅದೇ ಅಹಿಂದ ಸಮಾಜ ಸಮಾಜಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇದ್ದಿದ್ರು ಕೂಡ ನೀವು ಅದನ್ನು ಸಮರ್ಥನೆ ನಿಲ್ತೀರಿ ಅಥವಾ ಹಿಂದಿನ ಸರ್ಕಾರದಲ್ಲಿ ಕೂಡ ಅನ್ಯಾಯ ಆಗ್ತಿ ಆಗಿದೆ ಅಂತ ನಿಮ್ಗೆ ಗೊತ್ತಿದ್ದಿದ್ರು ಕೂಡ ಸುಮ್ಮನೆ ಇರ್ತೀರಿ ಅಂತಂದರೆ ಆ ಅಹಿಂದ ಸಮಾಜ ಹೊಟ್ಟೆಗೆ ನೀವು ಹೊದಂಗೆ ಆ ಹಿಂದೂ ಸಮಾಜಕ್ಕೆ ನೀವು ವಿಷ ಉಣಿಸ್ತಂಗೆ ಯಾಕೆ ಸುಮ್ಮನಿದ್ರಿ ನೀವು ಸಿದ್ದರಾಮಯ್ಯನವರೇ ಯಾಕೆ ಸುಮ್ನಿದ್ರಿ ಆ ಸಮಯದಲ್ಲಿ ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು ಒಂದು ಅಸಮರ್ಥ ಆಡಳಿತವನ್ನು ನಡೆಸ್ತಾ ಇದಾರೆ ಇವತ್ತು ಏನಂದ್ರೆ ಒಂದು ಬ್ಲಾಕ್ ಮೇಲ್ ರಾಜಕಾರಣಕ್ಕೆ ನಿಂತಿದ್ದಾರೆ ಸೊ ಇದನ್ನ ನಾವು ಖಂಡಿತ ಇದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ ನಡೀತಾ ಇದೆ ಈಗ ಬಿ ಜೆ ಪಿ ಅವರ ಆಡಳಿತದಲ್ಲಾದಂಥ ಅಕ್ರಮ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂದಂಥ ಅವ್ರು ಸೈಲೆಂಟ್ ಆಗ್ತಾರೆ ಅವರ ಸರ್ಕಾರ ಬಂದಂಥ ಟೈಮ್ನಲ್ಲಿ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೆಗೆಯೋದಕ್ಕೆ ಅವ್ರು ಸೈಲೆಂಟ್ ಆಗ್ತಾರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾವೆ ಎರಡೂ ಪಕ್ಷದವರು ಅಂತ ಒಂದು ಆರೋಪ ಇದೆ ಪ್ರಶ್ನೆ ಇಲ್ಲ ಇವತ್ತು ಮೂಢ ಹಗರಣ ಆಗಿರ್ಬೋದು ಅಥವಾ ಇವರು ಕಟ್ಟಡ ಕಾರ್ಮಿಕರ ಒಂದು ಆರೋಗ್ಯ ಚೆಕಪ್ ಏನು ಅದೊಂದು ಸ್ಕ್ಯಾಮ್ ಆಗಿರ್ಬೋದು ಇವತ್ತು ಚಿತ್ರದುರ್ಗದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ನುಂಗಿ ನುಂಗಿ ನೀರು ನೀರು ಅಥವಾ ಇವತ್ತು ಇದು ವಾಲ್ಮೀಕಿ ಹಗರಣೆ ಆಗಿರ್ಬೋದು ಅಥವಾ ಇವರು ಬಂದಾಗಿಂದ ಏನೋ ಒಂದು ಅಸಮರ್ಥ ಆಡಳಿತ ಲಾ ಆ್ಯಂಡ್ ಆರ್ಡರ್ ವೈಫಲ್ ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಸಮರ್ಥವಾಗಿ ಅದನ್ನ ಹೆಕ್ಕಿ ತಕೊಂಡ್ ಬಂದಿದೆ ವಿರೋಧ ಮಾಡ್ಕೊಂಡು ಬಂದಿದೆ ಇದೇ ಕೆಲಸವನ್ನ ಸಿದ್ದರಾಮಯ್ಯನವರು ಅಪೋಸಿಷನ್ ಪಾರ್ಟಿಯಲ್ಲಿ ಇದ್ದಾಗ ಮಾಡ್ಬೋದಿತ್ತಲ್ಲ ಇವತ್ತು ಆ ಬಗ್ಗೆ ಮಾತ್ರ ಅವಶ್ಯಕತೆ ಏನಿದೆ ನಡೆದಿದೆ ಅಂತ ಅಂತ ಆಗಿದ್ರೆ ಸರಿ ಹಂಗಾರೆ ಇವತ್ತು ನೀವು ಬಂದು ಮುಖ್ಯಮಂತ್ರಿ ಆಗಿ ಒಂದು ಕಾಲು ವರ್ಷ ಆಯ್ತಲ್ಲ ಏನ್ ಹೇಳ್ಕೊಂಡ್ ಬಂದ್ರಿ ನೀವು ಫೋರ್ಟಿ ಪರ್ಸೆಂಟ್ ಕಮಿಷನ್ ಅಥವಾ ಪೇ ಸಿಎಂ ಅಂತ ಹೇಳ್ಕೊಂಡ್ ಬಂದ್ರಿ ಇದೇ ಒಂದು ಇವರ ಪಾರ್ಟಿ ಅಧ್ಯಕ್ಷರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಅದೆಲ್ಲ ಸುಳ್ರಿ ನಾವು ಸರಿಯಾಗಿ ಸುಳ್ಳು ಹೇಳೋಕು ಬರಲ್ಲ ಬಿಜೆಪಿ ಅವರಿಗೆ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವ್ರು ಹೇಳಿದ ಸುಳ್ಳು ಅಂತ ಅವರೇ ಒಪ್ಕೊಂತಾರೆ ಅಂದ್ರೆ ಇವರಿಗೆ ಹಗರಣಗಳು ನಡೆದ್ವೇ ಆಗಿದೆ ಅಂತಂದ್ರೆ ಆ ಸಮಯದಲ್ಲಿ ಇವರು ಆ ಹಗರಣ ಇಟ್ಕೊಂಡು ಎಲೆಕ್ಷನ್ ಮಾಡ್ಬೇಕಿತ್ತು ಅದು ಬಿಟ್ಟು ಏನ್ ಮಾಡಿದ್ರು ಇವರು ಫಾರ್ಟಿ ಪರ್ಸೆಂಟ್ ಪೇ ಸಿ ಎಂ ಅಂತೇಳಿ ಇವತ್ತಿಗೂ ಅದನ್ನು ಪ್ರೂವ್ ಮಾಡೋಕ್ಕಾಗಿಲ್ಲ ಇವತ್ತಿಗೂ ಕೋರ್ಟ್ ಅಲಿತಾ ಇದ್ದಾರೆ ಸೊ ಆದ್ರಿಂದ ಏನಾಗ್ತಿದೆ ಸಿದ್ದರಾಮಯ್ಯನವರು ಇವತ್ತು ಒಂದು ಅಪ್ಪಟ ಬಂಡತನಕ್ಕೆ ನಿಂತಿದ್ದಾರೆ ಇದು ಅವರಿಗೆ ಶೋಭೆ ತರುವಂತದ್ದಲ್ಲ ಒಂದು ಒಬ್ಬ ಮುಖ್ಯಮಂತ್ರಿ ಆಗಿ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಸೊ ಆದ್ರಿಂದ ಬಿಜೆಪಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಪ್ರಶ್ನೆನೇ ಇಲ್ಲ ಅವರು ಇವತ್ತಿಗೆ ನೈತಿಕತೆ ಅವ್ರಿಗೆನಾದರೂ ಇದ್ರೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಡಿಬೇಕು ಯಾಕಂದ್ರೆ ಚೀಫ್ ಮಿನಿಸ್ಟ್ರಿ ಇಸ್ ದ ಕಸ್ಟೋಡಿಯನ್ ಹೇಳ್ರಿ ಚೀಫ್ ಮಿನಿಸ್ಟ್ರಿ ಇಸ್ ದ ಕಸ್ಟೋಡಿಯನ್ ಆಫ್ ಎವ್ರಿ ಸಿಂಗಲ್ ರುಪಿ ಆಫ್ ದಿಸ್ ಸ್ಟೇಟ್ ಆಫ್ ಕರ್ನಾಟಕ ಪೀಪಲ್ ಆಫ್ ಕರ್ನಾಟಕ ಅಂತ ಅಬ್ಬರಿಸಿರ್ತಕ್ಕಂಥ ಅವರು ನಾವು ಹೂ ಇಸ್ ಅ ಕಸ್ಟೋಡಿಯನ್ ಸರ್ ಹೂ ಇಸ್ ಅ ಚೀಫ್ ಮಿನಿಸ್ಟರ್ ಸರ್ ಅದನ್ನ ನೀವು ಸಮರ್ಥನೆ ನಿಲ್ತಿರಲ್ಲ ನಿಮ್ಗೆ ಏನಾದ್ರೂ ಒಂದು ನೈತಿಕತೆ ಇದೆಯಾ ನೀವು ನಿಜವಾಗ್ಲೂ ಸಮಾಜವಾದಿಗಳ